ಕಳಿಸಿದ್ದ ಏನೋ ಹೊಸ ತಂದ ನನ್ನ ಗಂಡ ದಡಮರ ಆಂಟಿಯರ್ ಏನೋ ಹೇಳಿದ್ರಂತ ನನ್ನ ಮಗಗ ಕಟ್ಗೆ ತೊಟ್ಲಾನ ತರ್ಬೇಕಪ್ಪ ನೀನು ಅಂತೇಳಿ ಏನೋ ಅಂದಿದ್ರಂತ ಅದಕ್ಕೆ ಇವರು ಸಾಗೋಣಿ ಕಟ್ಟಿಗೆ ಮಾಡ್ಸ್ಯಾರ್ರಿ. ಹ್ಞೂ ಇಂಥ ಆರ್ಡ್ರ್ ಮಾಡಿ ಮಾಡ್ಸಕ್ಕೆ ನಿಮ್ಮ ಆಂಟಿಯರ್ ಇಬ್ರು ಗಣೇಶ ಏನಿರೋದಾರ ನೋಡು, ಇವ ಅಡಿಗೆ ಪಡಿಗೆ ಎಲ್ಲ ಆತನ. 4 kg ಚಪಾತಿ ಇಟ್ಟಿನಿ, ನೀನು ಅದೇ ಲಟ್ಟಿಸ್ಬೇಕ್ರಿ ದೊಡಮರ. ಬಂದು ಮಕ್ಕಳು ಬರು ಹೊತ್ತಾತ, ಅಯ್ಯವ್ವ ಲಗು ಚಪಾತಿ ಒಂದು ಲಟ್ಟಿಸ್ಬಿಡ್ರಿ. ಈ ಲಗುನ ಮಾಡ್ತಿದ್ದೀನಿ ರೀ. ಹಾಂ ಅದೊಂದು ಕಾಕ ಮುಂಜಾನೆ ಒಂದು ಬಂದು ಕುಂತಲ್ಲ. ಹ್ಞೂ ಹೌದಲ್ಲ ಅಂದಂಗೆ ದೊಡ್ಡವರ ಮತ್ತು ಸಂಘವಾಗ ಮತ್ತೆ ಏನೋ ಇವ್ರು ಫೋನ್ ಮಾಡಿದ್ರಂತ ಮತ್ತು ಬರ್ತೀನಂತಂದ ಏನು ಮಾಡ್ತಾ ಏನು ಸಂಘವ್ ಸುಧಾರ್ಸಕ್ಕೆ ಒಂದು ವರ್ಷ ಬೇಕು. ಸಂಘವನ್ನು ಬರಂಗಿಲ್ಲ, ನಿಂಗವನು ಬರಂಗಿಲ್ಲ, ಸುಂಕುಂದ್ರು ಏನೋ ಅನ್ನಂಗೆ ಆತಲ್ರಿ ದೊಡ್ಡಮ್ಮರ. ಏನಿಲ್ಲ ಬಡ ಬಡ ತೆಗ್ದು ಮಾಡ್ಬೋರಿ. ತಡ ಈಗ ಬಂದೆ ಶಪ್ಪ. ಹ್ಞೂ ನೀವು ಈಗ ಬಂದು ನೋಡ್ರಿ, ಈಗ ಬಂದ್ರೆ ಯಾರು ಬೇಕಾರ ಒಬ್ರು ಬಂದ್ರೇನ್ರಿ? ಹ್ಞೂ ಒಬ್ಬಕ್ಕೆ ಬಂದೆ, ಇನ್ನು ಬಿಡ್ಲಾರ್ದಲ್ರಿ. ಅದಕ್ಕೆ ಮತ್ತು ಎಚ್ಚ ಪಚ್ಚ ತೊಗೊಂಡು ನಾನು ಒಬ್ಬಕ್ಕೆ ಬಂದೀನಿ ರೀ. ಮತ್ತು ಮನ್ಯಾಗ ಅವ್ರು ಯಾರೂ ಸೊಂಡಲ್ ಇರಲಿಲ್ಲ, ಮತ್ತು ನನಗೆ ಹೋಗ ಅಂದ್ರೆ ಬಂದೆ. ಹೇ ಪರವ ಏನು ಸಾಲ್ ಗಿಡಿದೆಯಾ ನೋಡಲ್ಲಿ ಅಕ್ಕ ತಲೆ ಮ್ಯಾಗ ಬಾಸ್ಕೆಟ್ ಹೊತ್ಕೊಂಡು ಇಟ್ಕೊತಾತು, ತೊಗೊಂಡು ಹೋಗ ಬಾ ಒಳಗೆ. ಅಯ್ಯೋ ನನ್ನ ತಲೆಗೆಟ್ ಬೆಂಕಿ ಹಚ್ಚಲಿ ನೋಡು, ಹಂಗೆ ನಿಂತಿನ ಒಳಗೆ ಹೋಗಿ ನೋಡ್ರಿ, ಕೈ ಕಲ್ಮಕ ತಕ್ಕೊಂಡು ಇದಕ್ಕೆ ನಾಷ್ಟ ಪಾಷ್ಟ ಮಾಡಿ ನೋಡ್ರಿ. ನಾನು ಅಂಕರು ಬಂದಿನಿ ಬಂದಿನಿ ಒಟ್ಟು ಹೋಗೋಕ್ಕಾಗವಲ್ದು, ಒಂದಿಲ್ಲ ಒಂದು ನೆಪ ಮಾಡ್ಕೊಂಡು ಇಲ್ಲಿ ಇರೋದಾಗೈತಿ. ಅಲ್ಲಿ ನನ್ನ ಗಂಡ ಏನಂತಾನೋ ಏನು, ಅಯ್ಯೋ ಅವಲ್ಲಿ ಅವನಿಗೆ ಬಾಳೆ ಬದುಕು ಬಿಟ್ಟು ಇಲ್ಲಿ ತವ್ರ ಮನ್ಯಾಗ ಕುಂದ್ರದಾಗೈತಿ. ಈ ವರ್ಷ ಬಯಸ್ನ್ಯಾಗ ಹಂಗೆ ಇತ್ತು ನಂದು, ಬರೀ ಅಲೆಮಾರಿ ಅಲೆದಾಟ ಅಂತ ಇತ್ತು. ಕರೆ ಅಂದ್ರೆ ಹಂಗ ಆತು ನೋಡು. ಎತ್ತಿ ತೊಟ್ಲ ಇನ್ನೂ ರೆಡಿ ಮಾಡಿಲ್ಲ ನೀನು? ಹ್ಞೂ ಬಾರಲೆ ಬುಬ್ನಿ ಬಾ, ನೀ ರೆಡಿ ಮಾಡ್ಬೇಕು, ನಾ ರೆಡಿ ಮಾಡ್ಬೇಕು. ಎತ್ತಿ ಏನು ಮಾಡು, ನಾನು ಸಿಗಿರಿ ಪಾರಿ ಉಟ್ಕೋಬೇಕಿತ್ತು ಅದಕ್ಕೆ ಇಟ್ಟೊತ್ತಾತು. ಎತ್ತಿ ಇದು ಸೀರೆ ಚಂದಾಗೈತೆ ನೋಡಿ, ಎತ್ತಿ ನನ್ನ ಲಿಪ್ಟಿಕ್ ಭಾಳ ಆಗೈತನ ಎಲ್ಲ ಚಂದಾಗೈತಾ? ಪರವ ಖುಷಿ ನೆರಿರ್ಬೇನ ಎರಡು ಕಾಡಿಗೆ ಪೌಡ್ರ್ ಹಚ್ಚಕತ್ತಾರ. ಇವ ಪಾರೋ ಒಂದೀಟ್ ಚಂದ ಹಚ್ಚಂಗಿಲ್ಲವ, ಇಟ್ಟು ಟಗ್ಲನ್ನು ಬಟ್ಟೆ ಇಟ್ಬಿಡ್ತಾ. ನಿನಗೇನು ಗೊತ್ತೈತಿ ಹಾಗೆ ಮಾಡೋದು ಬರೋಬ್ಬರಿ ಐತಿ. ಹ್ಞೂ ನೀವು ಚಂದ ಚಾಳಿ ನೋಡ್ರೊಳಗೆ ಖುಷಿಗೆ ನೆದ್ರ ಹಾಕತ್ತಿ. 12 ಮಂದಿ ಬಂದಿರ್ತಾರ, 12 ಮಂದಿ ಕಣ್ಣು ಹೆಂಗಿರ್ತಾವ ಏನು ಕಣ್ಣಿಗೆ ಕಲ್ಲು ಹೊಡಿತಂತ. ಹ್ಞೂ ಅದಕ್ಕೆ ದೊಡ್ಡ ದೊಡ್ಡ ಕಾಡಿಗೆ ಬಟ್ಟಿಡ್ಬೇಕು ಸಣ್ಣ ಹುಡುಗರಿಗೆ. ನೀವು ವೈಯಾರ ಒಪ್ಪುನೆ ಮಾಡ್ರೊಳಗೆ ಖುಷಿನ ಕತಿ ಏನಾಗುತ್ತೆ? ಇನ್ನು ಯಾವ ಕಾಲದಾಗ ಅದಿ ಬಿಡ ಎತ್ತಿ ನೀನು. ಅಲ್ಲ ಮೀನಾಕ್ಷಿ ಎಲ್ಲ ತಯಾರಿ ಮಾಡಿದ್ವಿ, ಎಲ್ಲ ಆತು. ಮತ್ತು ಹೆಸರಿಡೋದು ಯಾರೇ ಇನ್ನು? ಮತ್ತು ಲೋಕಾರುಡಿ ಸಾಧ್ರತಿ ಕೈಲಿ ಹಿಡಿಸ್ತಾರ, ಮತ್ತು ಅವ್ರ ಅತ್ತಿಯರ ಅಂಕರು ಮಾತಾಡ್ಸಂಗಿಲ್ಲ. ಹೆಂಗೆ ಮಾಡಿದೆ ಇನ್ನು? ಸಾಧ್ರ ಮಾವುಗಳು ಇಡ್ತಾರ, ಅದು ಮತ್ತು ಚಂದ ಅನಿಸ್ತತಿಲ್ಲ. ಬಡ ಬಡ ಮತ್ತು ಹೆಂಗಾದ್ರೂ ಪಾರವನು ಮತ್ತು ನಡಿಪತಿಲೇ ಆತ್ಯಕ್ಕಳ ಪಾರವನ ಕೈಲಿ ಹಿಡಿಸ್ಬಿಡು. ಹ್ಞೂ ಹೌದು ನೋಡಿ ಎತ್ತಿ, ನಾ ಒಂದಿಟ್ಟು ಅಡುಗೆ ಮನೆ ಕಡೆ ಹಣಿಕೆ ಹಾಕ್ಬಿಡ್ತೀನಿ. ಹಾಂ ಏನೇನು ಮಾಡಕತ್ತಾರೆ ಏನು? ಅಯ್ಯವ ಹೊಟ್ಟೆ ಹಚ್ಚಿಬಿಟ್ಟೆ ಅಯ್ಯವ, ನನಗೆ ಹೊಟ್ಟೆಯಾಗ ಕಪ್ಪಿ ಬಿಟ್ಟಂಗಾಗೈತೆ ಅಯ್ಯವ, ಹೊಟ್ಟೆ ಅಟ್ಟು ಹಸ್ತು ಬಿಟ್ಟದ ನಂದು. ಹಾಂ ಯಾರನ್ನ ಹೊರ್ಕೊಂಡ್ ತಿನ್ಲಿ ಅನ್ನೋ ಹಂಗೆ ಆಗಿಬಿಡತ್ತೆ. ಪಾರ ಅವ್ರತ್ತಿ ಮತ್ತೆ ನಾಷ್ಟ ಮಾಡಬಾರ ಅಂದ್ರೆ ಒಲಿವ, ನಾ ನಾಷ್ಟ ಮಾಡಿ ಬಂದಿನಿ ಅಂತಂದಿಲ್ಲಿ ಕರುಸ್ಕೊಳೇನ ಅದು ಹೆಂಗೆ ತಿನ್ನಕ್ಕಾಗುತ್ತಾ? ಏನೋ ಇನ್ನೊಂದು ಈಟು ಜುಲುಮಿ ಮಾಡ್ಕೊಳನ ಅಂದ್ರೆ ಆಕೆ ಒಂದ ಮಾತು ಸುಮ್ಮನೆ ನಾನು ಕೇವಾಸ್ತೆ ಕರುದ್ಲ, ಕರೆದು ಬಿಟ್ಟು ಸುಮ್ಮನೆ ಹೋದ್ಲು ಅಯ್ಯವ ಆಕಿ. ಈಗ ನೋಡಿದ್ರೆ ಹೊಟ್ಟೆ ಅಷ್ಟು ಹಸ್ತು ಬಿಟ್ಟದ ನಂದು. ನಾನು ಬರಬಾರ್ದಂತ ಅನ್ಕೊಂಡಿದ್ನೀವ, ಮತ್ತು ಇನ್ನಿರುವ ಇಲ್ಲ ಗೆಳತಂತವಲ್ಲೇ ಬಿಡಬಾರ್ದಂತೆ ಬಂದೀವ ಮುಂಜಾನೆದ್ದು. ಮತ್ತು ಇನ್ನೂ ಬಂದಿದ್ದಿಲ್ಲ ಈಕಿ. ಪರವ ಒಂದಿಟ್ಟು ನಾಷ್ಟ ಮಾಡೋ ಬಾರ ಅಂತಂದ್ಲು. ಇಬ್ರು ಕೂಡಿ ಒಂದಿಟ್ಟು ನಾಷ್ಟ ಮಾಡಿದೇವ, ಒಂದಿಟ್ಟು ಚಹಾ ಕುಡಿದ್ವಿ. ಹಿಂದೆಗಡೆಯರ ಒಬ್ರಾರ ಹೊಳಿ ಬಂದು ಚಹಾ ಬೇಕನ್ನೋ ಏನೇನು ಕೇಳಿಲ್ವ ತೀರಾ. ಅದೇ ಹಂಗೆ ಪಾಪ ಎಲ್ಲದಕ್ಕೂ ಅದು ಪರವನ್ನು ಓಡಾಡ್ಬೇಕು. ಹಾಗಾದ್ರೆ ಎಷ್ಟಂತ ಕೇಳ್ತೀವ? ಕೊರೆ ಅಂದ್ರೆ ಅಯ್ಯವ್ವ ಒಬ್ರಾರ ಬಂದು ಒಂದು 2 ಜೋಳ ಚುಮ್ಮರ ಕೊಡ್ಬೇಕಿಲ್ಲ. ಹ್ಞೂ ಹ್ಞೂ ಒಂದು ಕಪ್ ಚಾ ಸೋಸ್ ಕೊಡೋರು ಗೊತ್ತಿಲ್ಲ. ಏ ಹುಡುಗ ಇವಾಗೆ ಹತ್ರ ಹೋಗಿತ್ಲೆ ಕರಿ ಆ ಹುಡುಗ ಮಧ್ಯಾಹ್ನ ಕಗನ ಉಡ ಆಯ್ತು ನಿನ್ನ ಮಗ. ಕಿರ್ಣ ಯಪ್ಪ ಕಿರ್ಣ ಬಾಯ್ ಬಪ್ಪ ಇಲ್ಲಿ ಅಲ್ಲಿ ಅಂತ ನೋಡ್ಲಿ ಅವ. ಈ ಹುಡುಗನ ಎದಕ್ಕೆ ಕರ್ಕೊಂಬರ್ಬೇಕು? ನಮ್ಮ ಮನೆಯಾಗೆ ಎತ್ಕೊಳೋರು ಯಾರು ಇಲ್ಲ ಅವ್ವ, ಇದು ಕಿಡಿಗೇಡಿ ಐತೆ. ನಮ್ಮ ಅತ್ತಿ ಎತ್ಕೊಳಕ್ ನಾಯಕಂತಾಳೆ ಅವನು. ರೀನವ ಕಾಯಿಪಲ್ಲೆ ಪುಟ್ಟಿಯಾಗ ಹುಚ್ಚು ಹೋಯ್ತೀವ ಅಯ್ಯೋ ನಿನ್ನ ಮಗ. ಬರೆಯಪ್ಪ ಸಡಗ್ರ ಸಗಣಿ ತಿಕ್ಲಿ. ಹೊರ ಕರ್ಕೊಂಬರು, ನಾ ಹೊಗೆ ಸಾಕೊಂಡು ಕರ್ಕೊಂಬರ್ಬೇಕಿಲ್ಲ ಹುಡುಗ. ಇವ ಎಲ್ಲ ಖಾಲಿ ಆಗಿದ್ದೆ ಅಯ್ಯೋ ಮನ್ಯಾಗ. ಆ ಸಿದ್ಧನ ಅಂಗಡಿಗೆ ಹೋದೆ, ಆ ಸಿದ್ಧರ ಕದ ಹಾಕಿದ್ದ. ಇದು ನಮ್ಮ ಹುಡುಗ ಎಲ್ಲಿ ಹೋದಲ್ಲಿ ಅಯ್ಯವ ಕರೆ ಹೇಳ್ತೇನೆ ಅಯ್ಯವ. ಆ ಮಾಯನ ನೋಡಿ ಇದ್ದಂಗಿದ್ದವ ಅಯ್ಯವ ಪುಟ್ಟ್ಯಾಗ. ಇನ್ನು ಹೋಗಿ ಒಟ್ಟು ತೊಗೊಂಬರ್ಬೇಕು ನೋಡು ಆ ಕಾಪಿಲ್ಲ ನೋಡಿದೆ. ಆಕೆ ಪಾರೋ ರಾತ್ರಿ ಒಳ ಬಂದಿದ್ಲು, ತೀರಾ ಒಂದು ಕಪ್ ಚಾ ಸುರ್ಸ್ಕೊಡ್ಲೇನ ತಂಗಿ ಅಂತೇಳಿ ಬಾಯಿ ಬರಲಿಲ್ಲ ಅಯ್ಯೋ ಆಕೆಗೆ. ಸುಮ್ಮನೆ ಪಾರೋನ್ ಮಕ್ಕ ನೋಡ್ಕೊಂಬರೋದು. ಹ್ಞೂ ಆ ಮಲ್ಲಪ್ಪನೂ ಹಂಗವ, 6 ತಾಸು ರಾತ್ರಿ ಕರೀಲಿ. ಹಾಂ ಎದ್ದು ಬರ್ತಾನವ.
ಇವಾದ್ರೂ ಏನಾನು ಅಯ್ಯವ್ವ, ಈಕಿ ನಮ್ಮ ಪರೋರ ತಿಗನೋ ಜೀನ್ ಚಿಕ್ಕಾಟ್ಯದ. ಹೌದವ ಅಯ್ಯವ್ವ. ರೀನವ್ವ ಮತ್ತೆ ಹುಟ್ಟು ಅಡಿಗೆ ಆತನಿಯವ? ಎಲ್ಲ ಅಡಿಗೆ ಆತ್ರಿ ತಡಮ್ಮ. ನೀವು ಕೂಸ್ನೇದು ಒಂದಿಟ್ಟು ಹೊಟ್ಟಿಗೆ ಪಟ್ಟಿಗೆ ಏನಾರು ತಿಂದಿರಿಲ್ಲ? ಹ್ಞೂನ್ರಿ, ಹ್ಞೂ ತಿಂದಿವ್ರಿ. ಇವ್ರ ಮಕ್ಕ ನೋಡಿದ್ರೆ ಏನೂ ತಿಂದಿಲ್ಲ ಅನಿಸ್ತತಿ. ಬರ್ಬೆ ಒಂದಿಷ್ಟು ಚುಮಾರ ಇರೋ ತಿನ್ಬರ್ರಿ, ಒಂದಿಷ್ಟು ಚಾ ಕಿಡ್ತೀನಿ. ಇಲ್ಲ ಆಗ್ರಿ ದೊಡ್ಡಮ್ಮರೆ, ಇಲ್ಲೇ ಒಳಗೆ ಕುತ್ಕೊಂಡು ಏನು ಮಾಡ್ತೀರಿ, ಒಂದಿಟ್ಟು ಪ್ಯಾನಿನ ಗಾಡಿಗೆ ಹೋಗ್ಬರ್ರಿ. ಆ ಒಂದು ಮುಂಜಾನೆಯಿಂದ ಅಡುಗೆ ಮನೆಯಾಗ ಕುಂತೀರಿ, ಹೋಗ್ಬರ್ರಿ ಒಂದಿಷ್ಟು ಚಾ ಮಾಡ್ಕೊಂಬರ್ತೀನಿ, ಹೋಗ್ಬರ್ರಿ. ಹೊಟ್ಟೆ ಏನಾರು ತಡ್ಕೊಂತೀನಿ ನೋಡಿಲ್ಲ ಅಕ್ಕ, ನನಗೆ ಹೊಟ್ಟೆ ಹಸು ಹೊಟ್ಟೆ ತಡ್ಕೊಳಕ್ ಆಗಂಗಿಲ್ಲ. ಹ್ಮ್, ನನಗೂ ಹಸು ಆಗಿತ್ತವ. ಮೊದ್ಲೇಕ್ ನಂಗೆ ಹಸು ತಡ್ಕೊಳಕ್ ಆಗಂಗಿಲ್ಲ ನನಗೆ ಈ ಕೂಸು ಹುಟ್ಟಿಂದ. ಹೌದವ, ಹಂಗಾಗತ್ತ. ಹ್ಞೂ, ಕತ್ತಿ ಅಂತ ಬಾಯನ್ ಇದ್ದು ಬಿಡಿ ಅವ. ಹ್ಞೂ, ಒಂದು ಬಾಯನ್ ತಿನ್ನೋರೊಳಗ ಹೊಟ್ಟೆನ ತುಂಬ ನಂದು. ಎತ್ತಿ ವೈಷ್ಣವಿ ನೋಡಲ್ಲೇ, ಆ ಹುಡುಗನ ಜೊತೆ ಎಷ್ಟು ಚಂದ ಆಟ ಆಡಕತ್ತ. ಈ ಹುಡುಗಿ ಯಾವಾಗ್ಲೂ ಎತ್ಕೊಂಡು ಅಡ್ಡಾಡ್ರಂತವ. ಆ ಬಗಲ್ ಬಿಟ್ಟು ಕೆಳಗೆ ಇಳಂಗಿಲ್ಲ. ಈಗ ನೋಡು ಆ ಹುಡುಗನ ಜೊತೆ ಎಷ್ಟು ಚಂದ ಆಟ ಆಡಕತ್ತ ನೋಡು. ಮಕ್ಕಳು ಮಕ್ಕಳು ಸೇರಿದ ಹಂಗಲೇ ತಮ್ಮ ತಮ್ಮ ವಾರಿಗೆ ಅವ್ರ ಜೊತೆ ಹಂಗತಿ ಮಾಡ್ತಾವ. ಹೊಟ್ಟೆ ರಸ್ತಿರಕ್ಕಿಲ್ಲ ನೀ ಎತ್ತಿಕ್ಕಿದ ಹಂಗ ಆಡುಗ 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 ಆಡುಗ. ಈಗಿನ ಯಾಕೆ ಕರೆದ್ರಲ್ಲೇ ರುಕ್ಮಿನ ಬಡಿಯಾರ ಬಸ್ಲಿಂಗಿನ ಕರೆ ಅಂದ್ರೆ ಬಿಡ್ಬೇ ಗಣ, ಬಡಿಯಾರ ಬಸ್ಲಿಂಗಿನ ಐತಿ ನೀ ಹೇಳ್ದಂಗ. ಈಕೆ ನಮ್ಮವ್ಗ ಬೇಕಾಕಿ ರುಕ್ಮವ. ಆಕಿನ ಬಿಟ್ಟು ಏನು ಕರೆ ಮಾಡಂಗಿಲ್ಲ ನಮ್ಮವ. ಓ ಕರೋದು ಬಂದಿಲ್ಲ, ಕರೋದು ಬಂದೆ ನಾನು. ಆಕಿ ಮಗ್ಲಿದ್ದಕ್ಕೆ ಯಾರಕ್ಕಿ? ಹೇ ಎತ್ತಿ, ಆಕಿ ಗುಳ್ಗಿ ನಿಂಗಿ ಯಾರು? ಇವತ್ತು ಮುಂಜಾನೆ ಆ ಶೇಖರ ಬಂದಿದ್ನಲ್ಲ, ಅವ್ನು ಹೇಂತಲ್ಲ ನಾಯ್ಕಿ. ಆಕಿನ ಬರ್ಬೇಚಿಗ ಬರ್ಬೇ ಎತ್ತಿ ಕುಂದ್ರಿ ಬರ್ರಿ. ಅಯ್ಯ ನಾವು ಲೇಟ್ ಆತಂತ ಕೇಳಿ ಬಂದ್ವ. ಇನ್ನು ಯಾರು ಮಂಜಿನ ಕೂಡಿಲ್ ಬಿಡು, ಇನ್ನು ಬಾಳ ತಕ್ಕಿತ್ತೇನ. ಹೆಸರು ಹಾಕು? ಏನಿಲ್ಲ, ಇನ್ನೇನು ಎಲ್ಲಾರು ಬಂದ್ರ ಅಂದ್ರೆ ಹೆಸರು ಇಟ್ಟ ಬಿಡುದು. ಮೀನಾಕ್ಷಿವ ಇನ್ನು ಗಂಡ ಮನೆಗೆ ಹೋಗಿಲ್ಲ? ನೀನು ಇನ್ನೂ ಹೋಗಿಲ್ಲ? ಚುಲ ಹಾಕ್ಬಿಡವ್ವ, ಪಾಪ ಸತ್ತ ಮನ್ಯಾಗ. ಮತ್ತೆ ನೀನು ಒಂದಿಟ್ಟು ದೈದ ಪೇದ ಹೇಳ್ಕೊಂತ ಅದಿ ಬೇಷ ಆತು. ಆದ್ರೂ ನಿಮ್ಮ ಅಣ್ಣನ ಕೊಂಡು ಕಾಣಲಿಲ್ ಬಿಡಿ ಅಯ್ಯವ, ಇದೆಲ್ಲ ಐಸಿರಿನ. ಹೌದೇವ ಅಯ್ಯವ ಪಾಪ. ಇರ್ಲಿ ಬಿಡು, ಮತ್ತೇನು ಮಾಡೋದು, ಅವ್ರವ್ರು ಪಡ್ಕೊಂಬಂದಿದ್ದ ಆಟು. ದುಃಖ ನೆನಪ ರೀ, ಜೀವನ ಮಾಡ್ಬೇಕಂತೀವಿ ಆದ್ರೆ ಇಂಥ ಪಿಸಾಳ್ಗಳು ಇರ್ತಾರಲ್ಲ ರುಕ್ಮಿ ಅಂತಾರ, ಅದನ್ನ ಕಿದಕಿ 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 ತೆಗೆದು ನೆನಪು ಮಾಡ್ತಾರ. ನಾವು ನೆನಪು ಮಾಡ್ಕೋಬಾರ್ದಂದ್ರು ನೆನಪು ಮಾಡಕ್ಕೆ ಇಂಥ ಮಂದಿ ಇರ್ತಾರೆ ನೋಡ್ರಿ. ನಿಮ್ಗೂ ಎಲ್ಲಾರ ಇಂಥ ಮಂದಿ ಭೇಟಿಯಾಗಿರೋಣ ಅಂತೇಳಿ ನನಗೆ ಕಮೆಂಟ್ನಾಗ ಬರೆದು ಕಳಿಸ್ರಿ. ಅಂದಂಗ ಮುಂಜಾನೆ ನಿಮ್ಮ ಮನೆಗೆ ಭಾಳ ಮಂದಿ ಬಂದಂಗಿತ್ತಲ್ಲ, ಯಾರು ಬಂದಿದ್ರು? ಚಲೋ ಆತ ಏನು ಕರಿಕಿದ ರುಕ್ಮ. ನೀ ಅಣ್ಣನ ಮಗ ಹೆಂಗೆ ಪಿಕ್ಕಿ ಪಿಕ್ಕಿ ನೋಡಕತ್ರು ನೋಡೋರು. ಹ್ಞೂ, ಮತ್ತೆ ಸುಮಾರು ಆಗಂಗಿಲ್ಲನು, ಅದಕ್ಕೆ ಪಿಕ್ಕಿ ಪಿಕ್ಕಿ ನೋಡಕತ್ತಾರ ಮಕ್ಕನ. ನಿಮ್ಮ ತಂಗಿ ಅಣ್ಣ ಬಂದಿಲ್ಲ, ಹೆಸರು ಡಾಕ ಕೇತಿ. ಇನ್ನು ಕೇಳಕತ್ರವ ಏನು ಹೇಳೋದು ಮಂದಿಗೆ? ಇವತ್ತು ಮುಂಜಾನೆ ಪಾರಿನ ಕೋದ ನಾ ಅಟ್ಟಾಗ್ಲೇ ಹೇಳಿದ್ನೆ, ಬ್ಯಾಡಿಯಪ್ಪ ನಮ್ಮ ಮನೆ ಮಗ್ಲ ಒಬ್ಬೇಕಿ ರುಕ್ಮ ಅಂತದ ಅಯ್ಯಪ್ಪ. ಆಕಿ ಹೀಗೆ ಮಂದಿ ಸುದ್ದಿ ಭಾಳ ಬೇಕಪ್ಪ, ಮತ್ತೆ ನೀ ಬರ್ಲಿಕ್ಕಂದ್ರೆ ಅಪ್ಪ ಆಕಿ ಗಣ ಕೇಳ್ತಾಳಪ್ಪ. ಒಂದಿಟ್ಟ ಆಕಿ ಮಕ ತೋರ್ಸಿ ಹೋಗಂದ್ರ ಒಲ್ಲೆ ಅಂತೇಳಿ ಅವ ಹಂಗ ಇಮಾನ ಹತ್ತೆ ಬಿಟ್ನವ. ನೀ ನೋಡ್ಲಿಲ್ಲನ ನಮ್ಮ ಮನೆ ಮುಂದೆ ಹೇಳಿದ್ ಇಮಾನ ಕೆದರಿ ಕ್ಯಾರ ಹಾಕಸ್ಕೊಳೋದಂದ್ರ ಇದ ಅನಿಸ್ತತಲ್ಲ ರುಕ್ಮ ಅಕ್ಕ. ಅಂದಂಗ ಗಂಗಾ ಎಲ್ಲ ಕಾಣವಳಲ್ಲೇ ಇವಾ ನೋಡು ಹೆಂಗ್ ಚೇಂಜ್ ಮಾಡಿದ್ಲ ಟಾಪಿಕ್ನ. ಆದ್ರೂ ಎತ್ತಿ ಆಕಿಗೆ ಮಸ್ತ್ ಉತ್ತರ ಕೊಟ್ಟು ನೋಡ್ ನೀನು, ಆದ್ರೂ ಬರ್ರಿ ಇದೀ ನೋಡೆತ್ತಿ. ಹ್ಮ್, ಯಾರು ಅನ್ಕೊಂತೀನಿ ನಾನು? ಹ್ಮ್, ಮ್ಯಾಚಿಂಗ್ ಮೀನಾಕ್ಷಿ ನಾನು ಮೊದ್ಲಕ್ಕ ಅಲ್ಲೆತ್ತಿ. ನಾನು ನಿನ್ನ ಭಾಳ ದಿನದಿಂದ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಮ್ಯಾಚಿಂಗ್ ಮೀನಾಕ್ಷಿ ಅಂತೇಳಿ ನಿನಗೆ ಎದಕ್ಕೆ ಹೆಸರು ಬಂತೈತಿ? ನಾನು ಹರೆಯದ ಕಾಲದಾಗ ಬರೀ ಮ್ಯಾಚಿಂಗ್ ಮ್ಯಾಚಿಂಗ್ ತೊಡ್ತಿದ್ನ. ಅದಕ್ಕೆ ನನಗೆ ಊರಾಗ ಮಂದಿ ಮ್ಯಾಚಿಂಗ್ ಮೀನಾಕ್ಷಿ ಮ್ಯಾಚಿಂಗ್ ಮೀನಾಕ್ಷಿ ಅಂತೇಳಿ ಕರಿತಿದ್ರು. ಬರೀ ನಿಂತ ಮಾತಾಡ್ತಿರಲಿ ಒಕ್ಕೊಂಡು ತರ್ಕೊಂಡ್ರೆ. ಅಂದಂಗ ಮೀನಾಕ್ಷಿ ಹೆಸರು ಯಾರು ಇಡ್ತಾರೆ ಇವ? ಏನೇನು ಸುದ್ದಿ ಕೇಳಿದ್ರಲ್ಲ ಇವ ಮತ್ತೆ? ಹ್ಞೂ, ಅದೆಲ್ಲ ಕರೆನೈತಿ. ಇನ್ನೇನೈತಿ ಅದ ನಮ್ಮ ಪಾರವ ಆಕಿನೇ ಇಡ್ತಾಳ ಹೆಸರು. ಆದರೂ ಬಾಡೆ ಹಂಗತಿ ಮಾಡಬಾರ್ದಿತ್ತಿವ, ಹುಡುಗಿ ಭಾಳ ಅಂದ್ರೆ ಭಾಳ ನೇ ಮಾಡಿದ್ ನೋಡವ. ಆಕೆ ದೈವದಾಗ ಆಟ ಇತ್ತು ಬಿಡು, ನಾ ಅದ್ರ ಬಗ್ಗೆ ತಲೆನ ಕೆಡಿಸ್ಕೊಂಡಿಲ್ಲ. ಅಡುಗೆ ಪಡುಗೆ ಮಾಡಕ್ಕ ಬಟ್ಟನ ಪಟ್ಟಣ ಕರೆಸಿದ್ರಾನ? ಇಲ್ಲ ಮನೆಯವ್ರು ನಾವು ಮಾಡಿ. ಬಡಿಯಾರ್ಕ್ ಬಡ್ಡಿ ಕೊಡೋದು ರುಕ್ಮಾವ ಬಂದು ಆಡಲ್ಲಿ ಇವ ಏನು ಬಡಿಯಾರ್ ಹೇಳ್ತಿರ್ತೈತಿ. ಅವ ಕಟ್ಟಿ ಕುಂತ್ಕೊಂಡು ಆ ಒಳಗ ಸಸಿ ಚಿತ್ತಿದ ಒಂದು ರೊಟ್ಟಿ ಹೋಗುತ್ತಾ, ಮತ್ತೆ ಮ್ಯಾಗ ಒಂದು ಚಂದ ಸೀರೆ ಉಟ್ಕೊಂಡು ಮತ್ತೆ ಕಟ್ಟಿ ಕುಂತ್ಕೊಂಡು ಬಡಿಯಾರ್ ಹೇಳ್ತತಿ. ಅದ ಒಳಗೆ ತಂಗಿಳ ರೊಟ್ಟಿ ತಿಂದು ಬಂದಿರ್ತತಿ. ಹಾ, ಇಲ್ಲಿ ಹೊರಗೆ ಕಾಂಗ್ರೆಸ್ ಕುಂತ್ಕೊಂಡು ಹಸಿ ತಿಂದೆ ಇಡ್ಲಿ ತಿಂದೆ ಪಡ್ಡು ತಿಂದೆ ಅಂತ ಹೇಳ್ತತಿ. ಇದ್ರ ಇದ್ರ ಯಾರ ಮನ್ಯಾಗ ಏನದ ಇಂಥವು ಈ ಪಂಕ್ಷನ್ ಪಂಕ್ಷನ್ ಮಾಡ್ತಾರಲ್ಲ ತಾನ ಓಡ್ ಹೋಕತಿ. ಕರಿಲಿಕ್ಕಂದ್ರೆ ಹೋಕತಿವ ಮೊನ್ನೆ ಶಂಕರಿಯರ್ ಮನ್ಯಾಗ ಕರಿಲಾರ್ದ ಓಡ್ ಬಂದಿತ್ತೇವ. ಅವ್ರ ಮನೆ ಗಟ್ಟಿ ಇವ್ರ ಮನೆ ಗಟ್ಟ ಅಡ್ಡಾಡಿ ಹಾ ಬಾಯಿ ರುಚಿ ಇದ ಮಾಡ್ತತಿ. ಮನ್ಯಾಗ ಏನಂದಿ ಏನೇನು ಇಲ್ಲ, ಏನು ಮಾಡಿ ಹಾಕಂಗೆ ಇಲ್ಲ ಸಸಿ ಈಕಿಗೆ. ಇಂಥಲ್ಲೇ ಬಂದಲ್ಲೇ ಹೋದಲ್ಲೇ ಬರೀ ಬಡಿಯಾರ್ ಮಾಡ್ತತೆ, ಮಾಡಿ ಕಂಟ ಪುರ್ದ ತಿಂದು ಹೋಕತಿ. ಹೋಗು ಮುಂದ ನೋಡು
ಹಾ ಹಾ, ಇಂಥ ಉಂಡಿ ಪಂಡಿ ಮಾಡ್ಸಿದ್ರ ಅಂದ್ರೆ ಚೆರವನೆ ಇಟ್ಕೊಂಡು ಹೋಕತಿ. ಹ್ಮ್ ಹೌದು ಬಾ, ನಾನು ನೋಡೇನಿ. ಬಿಡ್ಲ ಬಿಡ್ಲ ಆ ಹುಡುಗಿನ, ಯೋ ನೋಡವ ಯೋ ಹೆಂಗ್ ಚೂರ್ಕೊಂತತ್ ನೋಡವ ಯೋ. ಏ ಬಿಡ್ತೀನಿ ಕಿರಣೆ ನೀನು. ಓ ಆ ಹುಡುಗಿನ ಹೆಂಗ್ ಹರ್ಕೊಂತ ನೋಡ. ಇದು ಇಲ್ ಬಾ ವೈಷ್ಣ, ಬಾ ಹತ್ತಂತೀನಿ ಬಾ. ನಾನು ನೀಲವ ನನ್ನ ಮಗನ ಕಚಿ ದೂರ ಐತಿವ. ನಾಳೆ ದ್ವಾರದಾಗಿಂದ ದಿನಕ್ಕೊಂದೊಂದು ಜೋಳ ತರ್ತಾನವ ನನ್ನ ಮಗ. ಹಿಂಗತಿ ಆದ್ರೆ ಮುಂದೆ ಹೆಂಗೇವ್ ನನ್ನ ಬಾಳೆ. ಇದೇನೋರೇನೋ, ಹೆಸರು ಯಾವಾಗ ಇಡ್ತಾರೆ ಏನವ ಇವರು.